ನೋಡ್ರೆ ಕುಮಾರಸ್ವಾಮಿ ಅವರು ಕೋಲಾರದಲ್ಲಿ ನಡೆಯೋ ಕಾರ್ಯಕ್ರಮಕ್ಕೆ ಅವರು ಭಾಗಿಯಾಗ್ತಾರೆ, ಯಾವ ಆತಂಕ ಇಲ್ಲ. ನೀವು ಕೂತು ಯಾವಾಗ ಮಾಡ್ತೀರಿ ಅಂತ ಹೇಳಿದರೆ ಅವತ್ತು ದೊಡ್ಡ ಪ್ರಮಾಣದಲ್ಲಿ ನಾವು ಕೋಲಾರದಲ್ಲೇ ಪ್ರಥಮವಾಗಿ ನಿಮ್ಮ ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡಬೇಕು ಅನ್ನೋದು ನನ್ನ ಇಚ್ಛೆ. ಇದರಲ್ಲಿ ಪಕ್ಷದ ಶಕ್ತಿ ಕೋಲಾರದಿಂದಲೇ ಏನಿದೆ ಅನ್ನೋದನ್ನು ನೀವು ಸಾಬೀತು ಮಾಡಿದರೆ ಅದು ರಾಜ್ಯಕ್ಕೆ ಒಂದು ಮೆಸೇಜು. ಭಾರತೀಯ ಜನತಾ ಪಾರ್ಟಿ ಮತ್ತು JDSನ ಸಂಬಂಧ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಮೆಸೇಜನ್ನು ಕೊಡ್ತೇವೆ. ಅದರಿಂದ ಕುಮಾರಸ್ವಾಮಿ ಅವರು ಬೆಳಿಗ್ಗೆ ವಾಪಸ್ ಬರ್ತಾರೆ. ನಾನು 14 ಅಥವಾ 15 ನಿಮ್ಮ ಜಿಲ್ಲೆ ಕಾರ್ಯಕ್ರಮವನ್ನು ಕುಮಾರಸ್ವಾಮಿ ಅವರ ಒಪ್ಪಿಗೆ ಪಡೀತೇನೆ. 14 ಅಥವಾ 15 ಎರಡು ದಿವಸಗಳು ಬಹಳ ಉತ್ತಮವಾದಂಥ ದಿನಗಳು ಒಂದು ರಾಜಕೀಯ ಸಭೆ ಮಾಡಲಿಕ್ಕೆ. ಗೌಡ್ರೆ ಕೇಳ್ತಾ ಇದೆಯಾ? ನಿಮಗೆ ಕೇಳ್ತಾ ಇದೆಯಾ? ವಾಪಸ್ ಹೋದ್ಮೇಲೆ ನಾನು ಮನೆ ಹೋಗಿ ಎಲ್ಲ ಮುಖಂಡರಿಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ದಯಮಾಡಿ ಈ ಕಾರ್ಯಕ್ರಮ ಸಕ್ಸಸ್ ಮಾಡಿ, ಇದು ನಿಮ್ಮ ಜವಾಬ್ದಾರಿ. ಅದೇ ರೀತಿ ಮಂಡ್ಯದಲ್ಲಿ ಮತ್ತೊಂದು ಕಾರ್ಯಕ್ರಮ, ಇದರಲ್ಲಿ ನಾವು ಸುಮ್ಮನೆ ನೋಡ್ತಾ ಕೂತ್ಕೊಂಡೇ ಕಾಲ. ಮಂಡ್ಯದಲ್ಲಿ ಬೆಳಿಗ್ಗೆ ಇದ್ರೆ ಟಿವಿನಲ್ಲಿ ಅನವಶ್ಯಕವಾದಂತ ಚರ್ಚೆ, ಅನವಶ್ಯಕವಾದ ಚರ್ಚೆ. ನಾನು ಯಾರ ಬಗ್ಗೆನೂ ವ್ಯಭವ ಮಾತಾಡೋದು. ನನಗೆ ವಯಸ್ಸು 91 ಆಗಿದೆ, ಆದರೆ ಹೋರಾಟದ ಛಲ ಇದೆ, ಆ ಶಕ್ತಿ ಇದೆ. ಎರಡನೇ ಮಾತಿದೆ, ಕುಮಾರಸ್ವಾಮಿ ಅವರು, ಶಾ ಅವರು, ಮೋದಿಯವರು ಸೀಟಿನ ತೀರ್ಮಾನಗಳು ಮಾಡ್ತಾರೆ. ಮನಸ್ಸಿಗೆ ಬಂದಂಗೆ ಮಾಧ್ಯಮಗಳಲ್ಲಿ ಕೆಲವರು ಹೇಳಿಕೆ ಕೊಡ್ತಾರೆ. ನಾನು ಮಾಧ್ಯಮ ತಪ್ಪು ಅಂತ ಹೇಳಿದೆ, ಕೆಲವರು ಹೇಳಿಕೆ ಕೊಡ್ತಾರೆ, ನೋಡ್ತೀನಿ. ಅವ್ರು ಕೊಡಲಿಕ್ಕೆ ಸರ್ವ ಸ್ವತಂತ್ರರು, ನಾನು ಯಾರನ್ನು ನಿಲ್ಲಿಸಿದೆ. ಅದರಿಂದ ನಾನು ಯಾರ ಬಗ್ಗೆಯೂ ದೋಷ ಕೊಡಲಿಲ್ಲ. ಇಷ್ಟು ಮಾತ್ರ ಇವತ್ತು ಹೇಳಿ
ತಾಯಿ ಲೀಲಾವತಿಯವರಿಗೆ ನೀವು ಈಗ ಅಧಿಕಾರ ಹಸ್ತಾಂತರ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ.